ಸ್ವಾಗತ ಸುಸ್ವಾಗತ ಇವತ್ತಿನ ಈ ಅವಧಿಯಲ್ಲಿ ನಾವು ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ಎಂಟು ಅಧ್ಯಾಯವೊಂದರಲ್ಲಿ ಬರುವಂತಹ ಆಧುನಿಕ ರಾಜಕೀಯ ವಿಶ್ಲೇಷಣೆಯ ಸ್ವರೂಪದ ಬಗ್ಗೆ ಈ ಒಂದು ಅವಧಿಯಲ್ಲಿ ಚರ್ಚೆಯನ್ನು ಮಾಡಲಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬನ್ನು ಮಾಡಿ ಸೊ ಮೊದಲನೇದಾಗಿ ನಾವು ಏನು ನೋಡ್ತೀವಿ ಅಂದರೆ ರಾಜಕೀಯ ವಿಶ್ಲೇಷಣೆಯು ಪ್ರಾಚೀನ ಕಾಲದಿಂದ ಅಸ್ತಿತ್ವದಲ್ಲಿರುವಂತಹ ಒಂದು ಪರಿಕಲ್ಪನೆ ಇದು ಆಯಾ ಕಾಲಕ್ಕೆ ತಕ್ಕಂತಹ ರಾಜಕೀಯ ಪ್ರಶ್ನೆಗಳ ಕುರಿತಂತೆ ಅಂದಿನ ಚಿಂತಕರು ವಿಶ್ಲೇಷಣೆ ಮಾಡುತ್ತಾ ಬಂದಿದ್ದಾರೆ ಆಧುನಿಕ ರಾಜಕೀಯ ವಿಶ್ಲೇಷಕರು ನಾನಾ ರಾಜಕೀಯ ಪ್ರಶ್ನೆಗಳ ಕುರಿತಂತೆ ವಿಶ್ಲೇಷಣೆಯನ್ನು ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಉಂಟಾಗ್ತದೆ ಈ ಹಿನ್ನೆಲೆಯಲ್ಲಿ ತಾವು ಅಧ್ಯಯನ ಕೈಗೊಳ್ಳುವ ಅನಿವಾರ್ಯತೆ ಉಂಟಾದಂತಹ ಕೆಲವೊಂದು ವಿಷಯಗಳನ್ನು ಆಧರಿಸಿ ಹಲವು ರೂಪದ ವಿಶ್ಲೇಷಣೆಯನ್ನು ಅನುಸರಿಸಲು ಸಮಕಾಲೀನ ರಾಜಕೀಯ ಚಿಂತಕರು ಪ್ರಯತ್ನವನ್ನು ಮಾಡಿದ್ದಾರೆ ಪ್ರಸ್ತುತ ರಾಜಕೀಯ ವಿಶ್ಲೇಷಣೆಗೆ ಉಪಯೋಗಿಸಲಾಗುತ್ತಿರುವಂತಹ ನಾಲ್ಕು ವಿಶ್ಲೇಷಣೆಗಳ ಈ ಒಂದು ಅವಧಿಯಲ್ಲಿ ನಾವು ಚರ್ಚೆಯನ್ನು ಮಾಡಲಿದ್ದೇವೆ ಸೊ ಮೊದಲನೆಯದಾಗಿ ಆಧುನಿಕ ರಾಜಕೀಯ ವಿಶ್ಲೇಷಣೆಯ ಸ್ವರೂಪದಲ್ಲಿ ಮೊದಲನೆಯದಾಗಿ ನಾವು ನೋಡುವಂಥದ್ದು ವೈಜ್ಞಾನಿಕ ವಿಶ್ಲೇಷಣೆ ಯಾವ ರೀತಿಯಾಗಿ ರಾಜಕೀಯ ವಿಶ್ಲೇಷಣೆಯಲ್ಲಿ ನಾವು ವೈಜ್ಞಾನಿಕವಾಗಿ ವಿಶ್ಲೇಷಣೆಯನ್ನು ಮಾಡಬಹುದು ಎಂಬುದರ ಬಗ್ಗೆ ಈ ಒಂದು ಅವಧಿಯಲ್ಲಿ ನಾವು ಚರ್ಚೆಯನ್ನು ಮಾಡೋಣ ಮೊದಲನೆಯದಾಗಿ ವೈಜ್ಞಾನಿಕ ವಿಶ್ಲೇಷಣೆಯನ್ನು ನಾವು ಸಾಮಾನ್ಯವಾಗಿ ನೈಸರ್ಗಿಕ ವಿಜ್ಞಾನದಲ್ಲಿ ಬಳಸ್ತೇವೆ ಆದರೆ ಆಧುನಿಕ ರಾಜಕೀಯ ವಿಶ್ಲೇಷಕರು ಏನು ಮಾಡಿದ್ದಾರೆ ಅಂದರೆ ಇದನ್ನು ಇತರೆ ಸಮಾಜ ವಿಜ್ಞಾನಗಳನ್ನು ಇವುಗಳ ಉಪಯೋಗವನ್ನು ಮಾಡಿದ್ದಾರೆ ಇದರಿಂದಾಗಿಯೇ ಸಮಾಜ ವಿಜ್ಞಾನಗಳಿಂದ ಪ್ರಭಾವಿತಗೊಂಡು ರಾಜಕೀಯ ವಿದ್ಯಮಾನಗಳ ಅಧ್ಯಯನದಲ್ಲಿ ಸಹ ಇದನ್ನು ಬಳಸಿದ್ದಾರೆ ಈ ವಿಶ್ಲೇಷಣೆಯ ನೆರವಿನಿಂದ ರಾಜಕೀಯ ವರ್ತನೆ ಘಟನೆ ಕಾರ್ಯ ಚಟುವಟಿಕೆಗಳನ್ನು ನಾವು ವ್ಯವಸ್ಥಿತವಾಗಿ ವಿವರಿಸಲು ಮತ್ತು ಭವಿಷ್ಯವನ್ನು ಊಹಿಸಲು ರಾಜಕೀಯ ಚಿಂತಕರು ಇದರಿಂದ ಸಮರ್ಥರಾಗಿದ್ದಾರೆ ಎಂಬ ವಿಷಯವನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದು ಇನ್ನು ಎರಡನೇದಾಗಿ ಮೌಲ್ಯಾಧಾರಿತ ವಿಶ್ಲೇಷಣೆ ಮೌಲ್ಯಗಳನ್ನು ಆಧಾರವಾಗಿಟ್ಟುಕೊಂಡು ವಿಶ್ಲೇಷಣೆಯನ್ನು ಮಾಡುವುದು ಮೌಲ್ಯಾಧಾರಿತ ವಿಶ್ಲೇಷಣೆಯು ಧಾರ್ಮಿಕ ನೈತಿಕ ತಾತ್ವಿಕ ತಳಹದಿಯನ್ನು ಉಳ್ಳ ವಿಶ್ಲೇಷಣೆಯಾಗಿದೆ ಆದರ್ಶಾತ್ಮಕ ವ್ಯವಸ್ಥೆ ಒಂದು ಹೇಗಿರಬೇಕು ಎಂಬುದರ ಬಗ್ಗೆ ವಿವರಣೆಯನ್ನು ಒದಗಿಸಲು ಆಧುನಿಕ ರಾಜಕೀಯ ವಿಶ್ಲೇಷಕರಿಗೆ ಇದು ಸಹಕಾರಿಯಾಗಿದೆ ರಾಜಕೀಯ ಘಟನೆ ಅಥವಾ ವಿದ್ಯಮಾನಗಳ ವಾಸ್ತವಾಂಶವನ್ನು ನೈತಿಕ ದೃಷ್ಟಿಕೋನದಲ್ಲಿ ಚರ್ಚಿಸುವ ಈ ಮೌಲ್ಯಾಧಾರಿತ ವಿಶ್ಲೇಷಣೆಯು ಸಮಸ್ಯೆಯೊಂದು ಹೇಗಿರಬೇಕು ಎಂಬುದರ ಬಗ್ಗೆ ಊಹಿಸಲು ನಮಗೆ ನೆರವಾಗ್ತದ ಮೂರನೇದಾಗಿ ನೈತಿಕ ವಿಶ್ಲೇಷಣೆ ಅಥವಾ ನೀತಿ ವಿಶ್ಲೇಷಣೆ ಅಂತ ನಾವು ಕರಿತೀವಿ ಆಧುನಿಕ ರಾಜಕೀಯ ವಿಶ್ಲೇಷಣೆಯಲ್ಲಿ ತೀರಾ ಇತ್ತೀಚೆಗೆ ಬಳಸುವಂಥ ಇದು ಸಹ ಒಂದು ಪ್ರಮುಖ ವಿಶ್ಲೇಷಣೆಯಾಗಿದೆ ಇದು ಅನುಷ್ಠಾನಕ್ಕೆ ಯೋಗ್ಯವಂತ ನೀತಿಗಳನ್ನು ಕಂಡುಕೊಳ್ಳಲು ನೆರವಾಗುತ್ತದೆ ಜೊತೆಗೆ ಈ ವಿಶ್ಲೇಷಣೆಯು ಉತ್ತಮ ಭವಿಷ್ಯವನ್ನು ಪ್ರತಿಪಾದಿಸುತ್ತದೆ ಅಸ್ತಿತ್ವದಲ್ಲಿರುವಂತಹ ರಾಜಕೀಯ ವ್ಯವಹಾರಗಳಿಗೆ ಪರಿಹಾರವನ್ನು ಒದಗಿಸಲು ಇದು ಸಹಕಾರಿಯಾಗಿದೆ ಇತರೆ ವಿಶ್ಲೇಷಣೆಗೆ ಹೋಲಿಸಿದ್ದರೆ ಆಧುನಿಕ ವಿಶ್ಲೇಷಣೆಯಲ್ಲಿ ಇತ್ತೀಚೆಗೆ ಸ್ಥಾನಮಾನವನ್ನು ಪಡೆದಿರುವಂತಹ ನಾವು ಈಗಾಗಲೇ ಹೇಳಿದಂಥ ಇತ್ತೀಚೆಗೆ ಸ್ಥಾನಮಾನ ಪಡೆದಿರುವಂಥ ನೂತನ ವಿಶ್ಲೇಷಣೆಯಾಗಿ ನೀತಿ ವಿಶ್ಲೇಷಣೆಯನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ ಇನ್ನು ಕೊನೆಯದಾಗಿ ಲಾಕ್ಷಣಿಕ ವಿಶ್ಲೇಷಣೆ ಈ ವಿಶ್ಲೇಷಣೆಯು ಸಾಮಾನ್ಯವಾಗಿ ಭಾಷಾಶಾಸ್ತ್ರದಲ್ಲಿ ಕಂಡುಬರುವಂತಹ ವಿಶ್ಲೇಷಣೆಯಾಗಿದೆ ಆದರೆ ಆಧುನಿಕ ರಾಜಕೀಯ ವಿಶ್ಲೇಷಕರು ರಾಜಕೀಯ ಪರಿಕಲ್ಪನೆಗಳ ಸ್ಪಷ್ಟ ವಿವರಣೆಯನ್ನು ಪಡೆದುಕೊಳ್ಳಲು ಲಾಕ್ಷಣಿಕ ವಿಶ್ಲೇಷಣೆಯನ್ನು ಬಳಸನ ಬಳಕೆಯನ್ನು ಮಾಡ್ತೀವಿ ಸೊ ರಾಜಕೀಯ ವಿಶ್ಲೇಷಣೆಗೆ ಬಳಸಿಕೊಳ್ಳುತ್ತಿದ್ದಾರೆ ಅಂತ ನಾವು ಈಗಾಗಲೇ ನಾವು ಚರ್ಚೆಯನ್ನು ಮಾಡಿದ್ದೇವೆ ಈ ಬಗೆಯ ವಿಶ್ಲೇಷಣೆಯು ರಾಜಕೀಯದ ಮೂಲ ಪರಿಕಲ್ಪನೆಯನ್ನು ಸ್ಪಷ್ಟಪಡಿಸಲು ಸಹಕಾರವನ್ನು ನೀಡುತ್ತದೆ ಜೊತೆಗೆ ಅಧಿಕಾರ ವಿಧಿಬದ್ಧ ಅಧಿಕಾರ ನ್ಯಾಯಬದ್ಧತೆ ಸಮಾನತೆ ಸ್ವತಂತ್ರ ಪ್ರಜಾಪ್ರಭುತ್ವ ಮುಂತಾದ ರಾಜಕೀಯ ಪರಿಕಲ್ಪನೆಗಳ ಪರಿಪೂರ್ಣವಾಗಿ ಅರಿತುಕೊಳ್ಳಲು ನಮಗೆ ನೆರವಾಗ್ತದ ಎಂಬುದರ ಬಗ್ಗೆ ನಾವು ಈ ಒಂದು ಅವಧಿಯಲ್ಲಿ ನೋಡಬಹುದು ಸೊ ಈ ನಾಲ್ಕು ಅಂಶಗಳನ್ನು ಆಧರಿಸಿ ಸಾಂಪ್ರದಾಯಿಕ ವಿಶ್ಲೇಷಣೆಗಿಂತ ವಿಭಿನ್ನವಾದಂಥ ಸ್ವರೂಪವನ್ನು ನಾವು ಇಲ್ಲಿ ಕಾಣಬಹುದು ಸೊ ಮುಂದಿನ ಒಂದು ಅವಧಿಯಲ್ಲಿ ನಾವು ಆ ರಾಜಕೀಯ ವಿಶ್ಲೇಷಣೆಯ ವ್ಯಾಪ್ತಿಯನ್ನು ಚರ್ಚೆಯನ್ನು ಮಾಡೋಣ ಸೊ ಅಧ್ಯಾಯಗಳನ್ನು ವಿಂಗಡಣೆ ಮಾಡಿದರೆ ಸೊ ಸಬ್ಜೆಕ್ಟ್ ವೈಸ್ ಆ್ಯಂಡ್ ಕಾನ್ಸೆಪ್ಟನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಬಹುದು ಅಂತ ನನ್ನ ಅಭಿಪ್ರಾಯ ಹಾಗಾಗಿ ವಿಷಯವಾರು ವಿಂಗಡಣೆಯನ್ನು ಮಾಡಿದ್ದೇನೆ ಸೊ ಏನಾದರೂ ಸಂಶಯವಿದ್ದರೆ ಕಮೆಂಟ್ ಮೂಲಕ ಹೇಳಬಹುದು ಧನ್ಯವಾದಗಳು Hãy subscribe cho kênh Ghiền Mì Gõ Để không bỏ lỡ những video hấp dẫn